ಆ್ಯಕ್ಚುಲಿ 10 ಇಯರ್ಸ್ ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತೀನಿ. 10 ಇಯರ್ಸ್ ಹಳೆ ಫ್ರೆಂಡ್ಸ್ನ ಆದರೂ ನಿಯರ್ಲಿ 10-12 ಇಯರ್ಸ್ ಆಯಿತು ಮೀಟ್ ಆಗಿ. ಇವತ್ತು ಹೋಗ್ತೀನಿ ಕೆಂಗೇರಿ ಕಡೆ, ಬನ್ನಿ ಅಲ್ಲೋಗಿ ತೋರಿಸ್ತೀನಿ ಯಾರು ಯಾವ ಫ್ರೆಂಡು ಏನು ಕತೆ ಅಂತ. ಚೆಕ್ಕಿನ ಆಯಿತು, ನೆಕ್ಸ್ಟ್ ಕೆಂಗೇರಿ ಬಸ್ ಸ್ಟ್ಯಾಂಡ್ ಇದೆ, ಬನ್ನಿ ಫ್ರೆಂಡ್ ಪಿಕ್ ಮಾಡ್ತೀನಿ ಅಂತಲ್ಲ ಅಲ್ಲೋಗಿ ಸಿಗ್ತೀನಿ ಬನ್ನಿ. ಹತ್ತು ವರ್ಷ ಆದ್ಮೇಲೆ ನೋಡ್ತಿದ್ದೀನಿ ಅಣ್ಣನ್ನ. ಹೆಂಗಪ್ಪ ಇದೆಯಾ ಅಣ್ಣ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ. ಏನೋ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರೋ, 10 ವರ್ಷ ನೋಡಿದ್ದೆ ಅವಾಗ ಅಷ್ಟೇ, ಇವಾಗ ಮತ್ತೆ ಸಿಕ್ತವನೆ. ಅಷ್ಟೇ ಲಿಕ್ಕಿ ಸಿಕ್ಕಿಲ್ಲಲ್ಲ, ಲಿಕ್ಕಿ ಸಿಕ್ಕಿಲ್ಲ ಅಷ್ಟೇ, ಲಿಕ್ಕಿ ಇವಾಗ ಹೋಗ್ಬೇಕು ಲಿಕ್ಕಿ. 5 minutes later ನೋಡಿ ಆ ಲಿಕ್ಕಿ ಅಪ್ಪ, 10 ವರ್ಷ ಆದ್ಮೇಲೆ ನನ್ನ ಮಗ ಬರ್ತಾನೆ ಇವಾಗ. ಮಗ ಹೆಂಗಿದ್ಯೋ? ನಾನು ಚೆನ್ನಾಗಿದ್ದೀನಪ್ಪ, ನೀ ಹೆಂಗೆ ಕತೆ? ಫ್ರೆಂಡ್ಸ್ ನೋಡ್ಕೊಂಬಿಡಿ, ನಾವು 3 ಜನನೋ ಎಷ್ಟು ಚಿಕ್ಕವರು, LKGಯಿಂದ ಅಲ್ಲ ಯಾವಾಗ ಮಾಂಟಸರಿ ಉದ್ದಾಗಿಂದ ಒಂದೇ ಊರಲ್ಲಿ ಇದ್ದು ಒಂದೇ ಊರಲ್ಲಿ ಬೆಳೆದ್ಬಿಟ್ಟು ಇವಾಗ ಮತ್ತೆ ಸಿಕ್ಕಿದ್ದೀವಿ 10 ವರ್ಷ ಆದಮೇಲೆ. ಏನೋ ಒಂಥರ ಮಜಾ, ಬನ್ನಿ ಮುಂದೆ ಹೋಗೋಣ. Longer than a few minutes later. ಅದೆಲ್ಲ ಆಯ್ತು, ಇವಾಗ ವಾಪಸ್ ಹೋಗ್ತಾ ಇದೀವಿ ಬೇರೆ ಕಡೆ. ಇವಾಗ ಫೋಟೋ ತಕೊಬೇಕು, ಮತ್ತೆ ಸ್ವಲ್ಪ ಬಿರಿಯಾನಿ ಜಾಂಗ್ ಹೋಗ್ಬೇಕು. ಬನ್ನಿ ಮುಂದೆ ಹೋಗೋಣ, ಹಂಗೆ ಸಿಗೋಣ. ಗೈಸ್ ನೋಡಿ, ಲಿಕ್ಕಿಗೆ ಫುಲ್ ಭಯ ಆಗೋಗ್ಬಿಟ್ಟಿದೆ ಗಾಡಿ ಓಡಿಸ್ಬಿಟ್ಟು ಆ ಪವರಿಗೆ. ಇವಾಗ ಹುಷಾರಿಗೆ ಹೋಗಿ ಬರ್ರಪ್ಪ ಒಂದು ರೌಂಡು. ಗೈಸ್ ಭಯ ಭಯ ನೋಡಿ, ಭಯ ಹೋಗು, ಏನಾಗಲ್ಲ, ಮಜಾ ಬರುತ್ತೋ. ಏ ಸೇಫ್ ಆಗಿ ಹೋಗ್ತಾನೆ, ಅವನೇನು ಪಾಶ ಕೊಡ್ತಾರೆ ಅವರು. ಕೈಸ್ ಹೋಗ್ಬಿಡ್ತಾನೆ ನೋಡಿ, ಅವ್ರು ಹೆಂಗ್ ಹೋಗ್ತಾರೆ ಅಂತ. ನೀವ್ ಏನೇ ಸೈಕ್ ಗಾಡಿ ಮಾತ್ರ. ಏನೇ ಹೇಳಿ, ಆ ಇದೆಯಲ್ಲ GT, ಕಾಂಟಿನೆಂಟಲ್ 650 GT ಮಾತ್ರ ಸೆಕ್ಸಿ ಗಾಡಿ ಮಾತ್ರ. ಅದು ಪವರ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ನನಗೆ ನಿಜ ಅವ್ನು ಓಡಿಸ್ಬೇಕಾದ್ರೆ ಹಿಂದೆ ಕೂತಿದ್ದೀನಿ, ಹಿಂದೆ ಹೋಗಿ ಹಾರೋಗಿ ಮುಂದೆ ಬರ್ತೀನಿ. ಅದು ಎಷ್ಟು ಇನಿಷಿಯಲ್ ಪವರ್ ಇದೆ ಅಂತಂದರೆ, ನೀವು ಏನೇ 650 CC ರೇಂಜಲ್ಲಿ ನೀವು ಗಾಡಿಗೆ ಹೋಗ್ತೀರಾ ಅಂತಂದರೆ, GT 650 ಹೋಗಿ ಸಖತ್ತು ರೆಕಮೆಂಡೆಡ್ ಗಾಡಿ, ಸಖತ್ ಸೈಕ್ ಗಾಡಿ ಅಂದರೆ ನನಗೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇರಲಿಲ್ಲ. ಅದು ಇವತ್ತು ಫುಲ್ ಅರ್ಥ ಆಯ್ತು ಹೆಂಗೆ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್, ಲ್ಯಾಟ್ರಿ. ಲಿಕ್ಕಿ ರಿಯಾಕ್ಷನ್ ಕೇಳೋಣ ಬನ್ನಿ, ಹೆಂಗಿತ್ತು ಅಂತ. ಮಗ ಹೆಂಗಿತ್ತು? ಬಿಡು, ಇರೋ ನಿಮಿಷ ಅವ್ನಿಗೆ ಕೇಳ್ಬೋಣ. ಲಿಕ್ಕಿ ಹೆಂಗಿತ್ತು ಒಂದು ಸ್ವಲ್ಪ ಹೇಳ್ಬಿಡ್ತೀಯ? ಅಷ್ಟು ಭಯ ಇದೇನು? ಗಾಡಿ ಸವಾಸ. ಇವಾಗ ಜಸ್ಟ್ ಬಂದ್ವಿ ಲೈಕ್ ಗೌಡ್ರ ಮುದ್ದೆ ಮನೆ ಅಂತ. ಇಲ್ಲಿ ನಮ್ಮ ಫ್ರೆಂಡ್ ಅಂತ ತುಂಬ ಚೆನ್ನಾಗಿದೆ ಅಂತ, ಇಲ್ಲಿ ಬಿರಿಯಾನಿ ಎಲ್ಲ ಅಲ್ಲಿ ಒಗಡೆ ಹೋಗಿ ತಿನ್ನೋಣ ಬನ್ನಿ. ಫುಲ್ ಹೊಟ್ಟೆ ಸಾಗ್ಬಿಟ್ಟಿತ್ತಾ, ಹಂಗೆ ಒಗಡೆ ಹೋಗಿ ಬರೋಣ. ಇವಾಗ ಎಲ್ಲ ಮುಗೀತು ನಮ್ಮದು. 10 ಇಯರ್ಸ್ ಅಂತ ಮೀಟ್ ಮಾಡಿದ್ದು ತೇಜಸ್ ಅಂತ ಮತ್ತೆ ಲಿಖಿತ್ ಅಂತ.
ನಾವೆಲ್ಲ ಕಡೂರಲ್ಲಿ ಎಷ್ಟು ಚಿಕ್ಕವರಾಗಿಂದ ಹಂಗೆ ಇದ್ವಿ, ಇವಾಗ ಮತ್ತೆ ಸಿಕ್ಕಿದ್ದೀವಿ ಎಷ್ಟೋ ವರ್ಷ ಆದಮೇಲೆ. ಅದಕ್ಕೆ ಇವಾಗ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀವಿ ಫ್ರೆಂಡ್ಸ್, ಮನೆಗೆ ಹೋಗ್ತಿದ್ದಾನೆ, ಮತ್ತೆ ಸಿಕ್ತಿರ್ತೀವಿ. ಬಾಯ್ ಬಿಡಪ್ಪ, ಬಾಯ್ ಬಾಯ್ ಫ್ರೆಂಡ್ಸ್.